subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಲೆಟ್ಟಸ್ ಬಿಟ್ಟು ಜೋಳದ ರೊಟ್ಟಿ ಹೇಗೆ ಮಾಡೋದಪ್ಪ ಅದನ್ನು ಬೇಯಿಸಿ ಹಿಟ್ಟನ್ನು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, 1/4 ಕಪ್ ನೀರು ಪ್ಯಾನ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಸಾಲ್ಟ್ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಒಂದು ಟೇಬಲ್ ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನು. ಮತ್ತು ಚೆನ್ನಾಗಿ ಅದನ್ನು ಆ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣೀರು ಇನ್ನೂ ಗ್ಯಾಸ್ ಮೇಲೆ ಇಟ್ಟಿಲ್ಲ, ಜಸ್ಟ್ ಇಟ್ಟಿದ್ದೀನಿ, ಬೆಂಕಿ ಹಚ್ಚಿಲ್ಲ, ಆನ್ ಮಾಡಿಲ್ಲ. ಚೆನ್ನಾಗಿ ಕಂಬೈನ್ ಮಾಡಿ ಅದಕ್ಕೆ 1 ಟೀಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಅದು ಒಂಥರ ಇವಾಗ ನೋಡಿ ಚೆನ್ನಾಗಿ ಕರಗಿಬಿಟ್ಟಿದೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಆನ್ ಮಾಡಿ ಅದು ನೋಡಿ ಗಂಜಿ ಆದಾಗೆ ಆಗಬೇಕು ನೋಡಿ, ಎಷ್ಟು ಚೆನ್ನಾಗಿ ಬೆಂದು ಬಂದುಬಿಡ್ತು ಹೌದಾ. ಮೀಡಿಯಮ್ ಫ್ಲೇಮಲ್ಲಿ ನೋಡಿ, ಲೋ ಮೀಡಿಯಮ್ ಫ್ಲೇಮಲ್ಲಿ ಬಂದು ಬಂದುಬಿಡ್ತು ಹೌದಾ. ಚೆನ್ನಾಗಿ ಬಾಯ್ಲ್ ಆಗಿ ಕುಕ್ ಆಗಲಿ ಅದು ಗೋಧಿ ಹಿಟ್ಟು, ಅದು ಒಂಥರ ಗಂಜಿ ಆದಾಗ ಆಗುತ್ತಲ್ಲ. ಈಗ ಮೆತ್ತಗೆ ಒಂದೇ 1 ಕಪ್ಪು ಜೋಳದ ಹಿಟ್ಟು ಹಾಕ್ಕೊಳ್ಳಿ. ಅದಕ್ಕೆ ಲೋ ಫ್ಲೇಮ್ ಮಾಡಿಬಿಡಿ. ಯಾವಾಗ ಹಿಟ್ಟು ಹಾಕೋಬೇಕಾದ್ರೆ ಮೆತ್ತಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಕಂಬೈನ್ ಆಗಲಿ ಅದು. ಅಷ್ಟೇ ನೀರು ಸಾಕಾಗುತ್ತೆ ನೋಡಿ, ಕಂಬೈನ್ ಆಗಿ ನೋಡಿ ಇವಾಗ ಹಿಟ್ಟು ಹೆಂಗಾಗಿದೆ, ಮುದ್ದೆ ಆಗಬಂತು ಹೌದಾ. ಅದು ಪ್ಯಾನ್ನ ಬಿಡಬೇಕು, ಅಷ್ಟೊತ್ತಂಕ ನೀವು ಕುಕ್ ಮಾಡಬೇಕು. ಪ್ಯಾನ್ನಿಂದ ಬಿಟ್ಕೊಡ್ಬೇಕು ಅದು ನೋಡಿ, ಇವಾಗ ಮುದ್ದೆ ಆಯಿತು ನೋಡಿ, ಚಪಾತಿ ಹಿಟ್ಟಿನಾಗೆ ಮುದ್ದೆ ಆಯ್ತು ಹೌದಾ. ಈಗ ಅದು ಸ್ವಿಚ್ ಆಫ್ ಮಾಡಿಬಿಟ್ಟು ರೆಸ್ಟ್ ಮಾಡಿ, ಒಂದು 2 ಮಿನಿಟ್ಸ್ ರೆಸ್ಟ್ ಮಾಡಿದರೆ ಸಾಕು. ಮತ್ತು ನೋಡಿ ಇವಾಗ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಕೈ ಕೂಡ ತಾಗಲ್ಲ ನೋಡಿ. ನಾನು ಎಕ್ಸ್ಟ್ರಾ ಏನೂ ಹಾಕಲಿಲ್ಲ ಅದಕ್ಕೆ ನೋಡಿ, ಹಾಗೆ ಇದೆ ನೋಡಿ, ಅಷ್ಟೇ ನೀರಲ್ಲಿ ಬೆಂದು ಬಂದುಬಿಡ್ತದೆ. ಯಾಕಂದರೆ ಗೋಧಿ ಹಿಟ್ಟು ಹಾಕಿದ್ದೀವಲ್ಲ ಬೈಂಡಿಂಗ್ಗೆ, ಅದಕ್ಕೆ ಇದಕ್ಕೆ ಅದು ಚೆನ್ನಾಗಿ ಪ್ಲೇಟಲ್ಲಿ ಮಿಕ್ಸ್ ಮಾಡಿ ನಾವು ಮಿಕ್ಸ್ ಮಾಡಿದ ಪಟ್ಟಿಗೆ ಅದು ಚೆನ್ನಾಗಿ ಇನ್ಸೈಡ್ ಔಟ್ ಒಳಗಿಂದ ಹೊರಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬರ್ಬೇಕು, ನಾದಬೇಕು ಚೆನ್ನಾಗಿ. ಈಗ ಒಂದು ಲೆಮನ್ ಸೈಜ್ ಬಾಲ್ ತಗೊಂಡು ನಾದಿಬಿಟ್ಟು ಫ್ಲ್ಯಾಟನ್ ಮಾಡ್ಕೊಳ್ಳಿ ಅದನ್ನು. ಈಗ ನೋಡಿ ಫ್ಲ್ಯಾಟನ್ ಮಾಡಿದ್ದೀನಿ. ಈಗ ಅದನ್ನೇ ಮತ್ತೆ ನಾದ್ಕೊಂಡು ಹಿಟ್ಟಲ್ಲಿ ಡಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ಫ್ಲ್ಯಾಟನ್ ಮಾಡಿ ಇದ್ರ ಮೇಲೆ ಪ್ಲಾಸ್ಟಿಕ್ ಶೀಟ್ ಮೇಲೆ ರೋಲ್ ಮಾಡಿ. ಈಗ ಒಂದು 8 ಇಂಚಸ್ ಡಯಾಮೀಟ್ರ್ ಆಗೋ ತನಕ ರೋಲ್ ಮಾಡ್ಬೋದು ನೀವು, ಅಷ್ಟು ಚೆನ್ನಾಗಿ ನೋಡಿ ಸೈಡ್ಸ್ ಕೂಡ ಒಡೆಯಲ್ಲ, ಅಷ್ಟು ಫ್ಯಾಂಟಾಸ್ಟಿಕ್ಕಾಗಿ ರೋಲ್ ಮಾಡೋಕ್ಕೆ ಬರುತ್ತೆ. ನೋಡ್ತೀರಾ ನೋಡಿ, ಎಷ್ಟು ಚೆನ್ನಾಗಿ ರೌಂಡಾಗಿ ರೋಲ್ ಮಾಡೋಕ್ಕೆ ಬರುತ್ತೆ, ಎಲ್ಲೂ ಒಡೆಯಲಿಲ್ಲ ನೋಡಿ ಹೌದಾ. ಸೈಡು ಒಡೆಯಲ್ಲ, ಎಲ್ಲೂ ಒಡೆಯಲ್ಲ. ಇವಾಗ ತವಾಕಾದಿದೆ, ತವದ ಮೇಲೆ ಇಡಿ ಅದನ್ನು. ಮತ್ತು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿಬಿಟ್ಟು ಜಸ್ಟ್ ನೋಡಿ ಹಾಗೆ ಪೂರ್ತಿ ರೊಟ್ಟಿ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ನೀರನ್ನ. ಇವಾಗ ನೋಡಿ ನಿಮ್ಗಲ್ಲಿ ಡಾಟ್ 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 ಇದು ಬಬಲ್ ಕಾಣುತ್ತೆ ನೋಡಿ, ಆ ಬಬಲ್ ಕಾಣ್ತು ಅಂತಂದರೆ ನೀರು ಒಣಗ್ತು ಅಂತ ಅರ್ಥ. ಆವಾಗ ನಿಮ್ಗೆ ಲಿಫ್ಟ್ ಮಾಡೋಕ್ಕೆ ಬರುತ್ತೆ, ಲಿಫ್ಟ್ ಮಾಡಿಬಿಟ್ಟು ಹಾಕಿ ಒಂದ್ಸತಿ ಫ್ಲಿಪ್ ಮಾಡಿ. ಈಗ ನೋಡಿ ಇವಾಗ ಜಸ್ಟ್ ಪ್ರೆಸ್ ಮಾಡ್ತಾ ಬನ್ನಿ, ಹಗೂರ ಜೆಂಟ್ಲಾಗಿ ಪ್ರೆಸ್ ಮಾಡಿ. ಇವಾಗ ಎಲ್ಲ ಕಡೆ ಕುಕ್ ಆಗಿದೆ ನೋಡಿ, ಇವಾಗ ನೋಡಿ ಪಫ್ ಅಪ್ ಆಗ್ತಾ ಬಂತು ನೋಡಿ ರೊಟ್ಟಿ ನೋಡಿ, ಹೇಗೆ ಉಬ್ತಾ ಇದೆ ನೋಡಿ ರೊಟ್ಟಿ ನೋಡಿದ್ರ ನೋಡಿ, ಪೂರ್ತಿ ರೊಟ್ಟಿನೂ ಉಬ್ತು ನೋಡಿ ನೋಡಿ ನೋಡಿದ್ರಲ್ಲ, ಪೂರಿ ಹಾಗೆ ಉಬ್ಬಂದ್ಬಿಡ್ತು ನೋಡಿ ರೊಟ್ಟಿ ಹೌದಾ. ಇವಾಗ ಮತ್ತೆ ಫ್ಲಿಪ್ ಮಾಡಿ, ಯಾಕಂದರೆ ಎರಡೂ ಕಡೆ ಬ್ರೌನ್ ಡಾಟ್ಸ್ ಬಂದರೆ ನಿಮಗೆ ಕುಕ್ ಆಗಿದೆ ಅಂತ ಅರ್ಥ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಯಿತು, ಇವಾಗ ತೋರಿಸ್ತೀನಿ ನೋಡಿ. ರೊಟ್ಟಿ ನಿಮ್ಗೆ ರೆಡಿ ಆಯಿತು, ಅದನ್ನು ಬೆಳ್ಳುಳ್ಳಿ ಚಟ್ನಿ ಮತ್ತು ಹಸಿ ಟೊಮೆಟೊ ನೀರುಳ್ಳಿ ಜೊತೆ ತಿನ್ನಕ್ಕೆ ಇಟ್ಟಿದ್ದೀನಿ ಅಲ್ಲಿ ಸವಿಲಿಕ್ಕೆ. ಇವಾಗ ನೋಡಿ ತೋರಿಸ್ತೀನಿ ಇಡೀ ರೊಟ್ಟಿ ಎಷ್ಟು ಚೆನ್ನಾಗಿ ಪಫ್ ಅಪ್ ಆಗಿದ್ದು, ಹೇಗೆ ಕುಕ್ ಆಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಲೇಯರ್ ಹೇಗೆ ಬಿಟ್ಟಿದೆ ನೋಡಿ ನೋಡಿ ನೋಡಿದ್ರಲ್ಲ ನೋಡಿ, ಇವಾಗ ಪಫ್ ಅಪ್ ಆಗಿದ್ದು ರೊಟ್ಟಿ ತೋರಿಸ್ತೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್ ಬಾಯ್.